ಹೆರಿಗೆಯಾದ ಮಹಿಳೆಯೊಬ್ಬರಿಂದ ಒಂದು ಗಂಡು ಮಗುವನ್ನು ಅಪಹರಿಸಿಕೊಂಡ ಬಗ್ಗೆ ಮಾಹಿತಿ ಅಥಣಿ ಪೊಲೀಸ್ ಠಾಣೆಗೆ ಈ ದಿನ ಬೆಳಗ್ಗೆ ಬಂತು. ಆ ಮಹಿಳೆ ಐನಾಪುರ ಗ್ರಾಮದಿಂದ ಬಂದಿದ್ದು. ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಅವ್ರದ್ದು ಡೆಲಿವರಿ ಆಗಿರ್ತದೆ. ಇವತ್ತು ಬೆಳಿಗ್ಗೆ ಆ ಮಹಿಳೆ ಆಸ್ಪತ್ರೆಯಲ್ಲಿರುವಾಗ ಆ ವಾರ್ಡಲ್ಲಿದ್ದಂತಹ ಬೇರೆ ತಾಯಂದಿರು ಮತ್ತು ಅವರ ಸಹಾಯಕರು ಏನು ಬಂದಿರ್ತಾರೆ ಅವ್ರಿಗೆ ಒಬ್ಬ ಲೇಡಿ ಒಬ್ಬರು ಬಂದಿರ್ತಾರೆ ಏಪ್ರನ್ ಹಾಕ್ಕೊಂಡು ವೈಟ್ ಏಪ್ರನ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಅವರು ಅಲ್ಲಿ ತಾಯಿ ಕಾರ್ಡ್ ಮಾಡ್ತಾಯಿದ್ದಾರೆ ನೀವು ಅಲ್ಲಿ 12 ನಂಬರ್ ಕೌಂಟ್ರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ನಂಬಿಕೆ ಬರೋ ಥರ ಹೇಳಿಬಿಟ್ಟು ಅಲ್ಲಿಂದ ರೂಮ್ ಖಾಲಿ ಮಾಡಿಸಿರ್ತಾರೆ. ಆಮೇಲೆ ಈ ಐನಾಪುರದ ಮಹಿಳೆ ಏನಿರ್ತಾರೆ ಅವ್ರ ಹತ್ರ ಹೋಗಿ ಈ ತಾಯಿ ಕಾರ್ಡ್ ಎಲ್ಲಿದೆ ನಿಮ್ಮದು ಮತ್ತು ಮಗುನ ವೇಟ್ ಎಷ್ಟಿದೆ ಅಂತ ಕೇಳ್ತಾರೆ. ಆಗ ತಾನೇ ನಿದ್ರೆಗೆ ಹೋಗ್ತಾ ಇದ್ದಂತಹ ಮಹಿಳೆ ಇದು ವೇಟ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದಾಗ ಆಯ್ತು ನಾವು ವೇಟ್ ಮೆಜರ್ ಮಾಡಿಸ್ಕೊಂಡು ಬರ್ತೀನಿ ಅಂಥೇಳಿ ಮಗುನ ತೊಗೊಂಡು ಆಚೆ ಹೋಗ್ತಾರೆ. ಸುಮಾರು ಇದು ಸಮಯ ಕಳೆದರೂ ಆ ಮಗುವನ್ನು ವಾಪಸ್ ಕರ್ಕೊಂಡು ಬರಲಾರ್ದೇ ಇರೋದರಿಂದ ಆ ಮಹಿಳೆ ತನ್ನೊಂದಿಗೆ ಬಂದಂಥ ಕುಟುಂಬ ವರ್ಗದವ್ರು ಹೇಳಿದಾಗ ಅವರು ಇಮಿಡಿಯೇಟಾಗಿ ಪೊಲೀಸರಿಗೆ ಈ ಮಾಹಿತಿಯನ್ನು ನೀಡ್ತಾರೆ. ಕೂಡಲೇ ಕಾರ್ಯಪ್ರವೃತ್ತರಾದಂಥ ನಮ್ಮ ಡಿ ಎಸ್ ಪಿ ಶ್ರೀಪಾದ್ ಜಲ್ದೆ, ರವೀಂದ್ರ ನಾಯ್ಕೋಡೆ, ನಮ್ಮ ಅಥಣಿ ಸಬ್ ಇನ್ಸ್ಪೆಕ್ಟರ್ ಮುಕ್ರಿ ಮತ್ತು ಪ್ರೊಬೇಷನ್ ಸಬ್ ಇನ್ಸ್ಪೆಕ್ಟರ್ ರವೀಣ್ ಇವ್ರ ತಂಡ ಮತ್ತು ನಮ್ಮೆಲ್ಲ ಕ್ರೈಮ್ ಸಿಬ್ಬಂದಿ ಎಲ್ಲ ಅಥಣಿ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿ ಸಹಿತ ಈ ಒಂದು ಅಪಹೃತ ಮಗುವಿನ ಪತ್ತೆಗೋಸ್ಕರ ಕಾರ್ಯಪ್ರವೃತ್ತರಾಗ್ತಾರೆ. ಅಲ್ಲಿ ಫಸ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ CCTV ಫುಟೇಜನ್ನು ಸ್ಟಡಿ ಮಾಡ್ತಾರೆ. ಮಾಡಿದಾಗ ಗೊತ್ತಾಗುತ್ತೆ ಒಬ್ಬ ಮಹಿಳೆ ಒಂದು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಅದ್ರ ಮೇಲೆ ವೈಟ್ ಏಪ್ರನ್ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅಲ್ಲಿ ಈ ವಾರ್ಡನ್ ಎಂಟರ್ ಆಗಿರೋದ್ರ ಬಗ್ಗೆ ಅಲ್ಲಿ ಸುತ್ತಮುತ್ತಲು ಜಾಗದಲ್ಲಿ ಅದನ್ನು ತಪಾಸಣೆ ಮಾಡಿಸಿದಾಗ ಗೊತ್ತಾಗುತ್ತೆ ಆ ಮಹಿಳೆ ಯಾರು ಅಂತ ಹೇಳಿಬಿಟ್ಟು. ಅದನಂತರ ನಮ್ಮ ತಂಡ ಆ ಮಹಿಳೆ ಮನೆಗೆ ಹೋಗಿ ವೆರಿಫೈ ಮಾಡೋಕ್ಕೆ ನೋಡಿದಾಗ ಆ ಮಹಿಳೆ ಅಲ್ಲಿ ಇರದೇ ಇರೋದು ಕಂಡು ಬರ್ತದೆ. ಈ ತನಿಖೆ ಮುಂದುವರಿಸಿದಾಗ ಮಹಿಳೆ ಈ ಮಹಾರಾಷ್ಟ್ರವನ್ನು ಎಂಟರ್ ಆಗಿ ಅಲ್ಲಿ ಚಲಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಆ ಮೇರೆಗೆ ನಮ್ಮ ಇನ್ಸ್ಪೆಕ್ಟ್ರ್ ನಾಯ್ಕೋಡಿ ಅವರು ನಮ್ಮ ಕಾಗವಾಡ ಸಬ್ ಇನ್ಸ್ಪೆಕ್ಟ್ರ್ ರಬಕಿಯವರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಅಲ್ಲಿ ಹೋಗಿಬಿಟ್ಟು ನಮ್ಮ ಇನ್ಸ್ಪೆಕ್ಟ್ರ್ ಸಬ್ ಇನ್ಸ್ಪೆಕ್ಟ್ರು ಅವ್ರ ತಂಡ ಆಮೇಲೆ ಇದನ್ನು ಮಾಡಿರ್ತಾರೆ ಏನು ಅವ್ರನ್ನ ಇಂಟರ್ಸೆಪ್ಟ್ ಆದಮೇಲೆ ವೈಟ್ ಏಪ್ರನ್ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅಲ್ಲಿ ಈ ವಾರ್ಡನ್ ಎಂಟರ್ ಆಗಿರೋದ್ರ ಬಗ್ಗೆ ಅಲ್ಲಿ ಸುತ್ತಮುತ್ತಲು ಜಾಗದಲ್ಲಿ ಅದನ್ನು ತಪಾಸಣೆ ಮಾಡಿಸಿದಾಗ ಗೊತ್ತಾಗುತ್ತೆ ಆ ಮಹಿಳೆ ಯಾರು ಅಂತ ಹೇಳಿಬಿಟ್ಟು. ಅದನಂತರ ನಮ್ಮ ತಂಡ ಆ ಮಹಿಳೆ ಮನೆಗೆ ಹೋಗಿ ವೆರಿಫೈ ಮಾಡೋಕ್ಕೆ ನೋಡಿದಾಗ ಆ ಮಹಿಳೆ ಅಲ್ಲಿ ಇರದೇ ಇರೋದು ಕಂಡು ಬರ್ತದೆ. ಈ ತನಿಖೆ ಮುಂದುವರಿಸಿದಾಗ ಮಹಿಳೆ ಈ ಮಹಾರಾಷ್ಟ್ರವನ್ನು ಎಂಟರ್ ಆಗಿ ಅಲ್ಲಿ ಚಲಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಆ ಮೇರೆಗೆ ನಮ್ಮ ಇನ್ಸ್ಪೆಕ್ಟ್ರ್ ನಾಯ್ಕೋಡಿ ಅವರು ನಮ್ಮ ಕಾಗವಾಡ ಸಬ್ ಇನ್ಸ್ಪೆಕ್ಟ್ರ್ ರಬಕಿಯವರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಅಲ್ಲಿ ಹೋಗಿಬಿಟ್ಟು ನಮ್ಮ ಇನ್ಸ್ಪೆಕ್ಟ್ರ್ ಸಬ್ ಇನ್ಸ್ಪೆಕ್ಟ್ರ್ ಅವ್ರ ತಂಡ ಆಮೇಲೆ ಇದನ್ನು ಮಾಡಿರ್ತಾರೆ ಏನು ಅವ್ರನ್ನ ಇಂಟರ್ಸೆಪ್ಟ್ ಮಾಡಿ ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರ ಮಿರಜ್ ತಾಲೂಕು ಅಲ್ಲಿನ ಮಹಿಷಾಳ ಅನ್ನೋ ಗ್ರಾಮದಲ್ಲಿ ಈ ಒಂದು ಮಹಿಳೆ ಆರೋಪಿತ ಮಹಿಳೆ ಏನಿದ್ದಾಗ ಆ ಮಹಿಳೆಯಿಂದ ಅವರು ಇದನ್ನು ಮಗುವನ್ನು ವಶಪಡಿಸಿಕೊಂಡು ವಾಪಸ್ ಕರ್ಕೊಂಡು ಬಂದು ಈ ಇದನ್ನು ಆರೋಪಿತ ವ್ಯಕ್ತಿನ ಸಹಿತ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ತದನಂತರ ಈ ಘಟನೆ ಆದ ತಕ್ಷಣ ನಾನು ಬೆಳಗಾವಿ ಜಿಲ್ಲಾ ಪಂಚಾಯತ್ CEO ಅವರವರಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದೇನೆ. ಆಮೇಲೆ ಈಗಲೂ ಸಹಿತ ಬಂದ ತಕ್ಷಣ ಕೆಲವು ಏನು ಭದ್ರತೆ ವ್ಯವಸ್ಥೆಯಲ್ಲಿ ಏನು ನ್ಯೂನತೆಗಳಿವೆ ಅಥಣಿ ಜಿಲ್ಲಾ ತಾಲೂಕು ಆಸ್ಪತ್ರೆಯಲ್ಲಿ ಅದನ್ನು ಸಹಿತ ಅವ್ರ ಗಮನಕ್ಕೆ ತಂದಿದ್ದೀನಿ. ಇಲ್ಲಿ ಅಮೂಲಾಗ್ರ ಮಟ್ಟದಲ್ಲಿ ಅಮೂಲಾಗ್ರವಾಗಿ ಇಲ್ಲಿ ನಮ್ಮ ಭದ್ರತೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ. ಅದನ್ನು ಅವ್ರ ಗಮನಕ್ಕೆ ಈಗಲೇ ತರ್ತೀನಿ. ನಾನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗದೇ ಇರೋ ಥರ ಆಗೋದಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಇಲಾಖೆಯಿಂದ ಬಯಸ್ತೀನಿ ಅವರಿಂದ. ಅದಲ್ಲದೆ ಬೇರೆ ಹಾಸ್ಪಿಟಲಲ್ಲೂ ಸಹಿತ
ಇಂಥ ಒಂದು ಪರಿಸ್ಥಿತಿಗಳು ಉದ್ಭವ ಆಗದೇ ಇರಲಿ ಅನ್ನೋ ಒಂದು ಕಾರಣದಿಂದಾಗಿ ತಮ್ಮೆಲ್ಲ ಮಾಧ್ಯಮ ಮಿತ್ರ ಮೂಲಕ ನಾನೊಂದು ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಆಸ್ಪತ್ರೆ ಆಡಳಿತ ಮಂಡಳಿಯವರಿಗೆ. ಈ ಸಿಬ್ಬಂದಿಯ ಅಲ್ಲಿ ಸಿಬ್ಬಂದಿ ಇರಲಿ, ಅದಿ ಆಸ್ಪತ್ರೆಗೆ ಬರ್ತಕ್ಕಂಥ ವೈದ್ಯರೇ ಇರಲಿ, ಅವರಿಗೆ ಒಂದು ನಿಗದಿತ ಒಂದು ಗುರುತಿನ ಪತ್ರ ಕೊಡಬೇಕು. ಅವರಿಗೆ ಅದರ ಪ್ರಕಾರ ಅವರಿಗೆ ಒಳಗಡೆ ಬರೋದು ಮತ್ತು ಹೊರಗಡೆ ಬರೋದಕ್ಕೆ ಪ್ರವೇಶವನ್ನು ನೀಡಬೇಕು. ಮತ್ತು ಅವರು ಯಾರು ರೋಗಿಗಳ ಜೊತೆ ಬರ್ತಾ ಇರ್ತಾರೆ, ಅವ್ರು ಬಂದು ಹೋಗುವಂಥವ್ರ ಬಗ್ಗೆ ನಿಖರವಾದಂಥ ಒಂದು ಮಾಹಿತಿಯನ್ನು ಒಂದು ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಮತ್ತು ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ಸಿ ಸಿ ಟಿ ವಿಯಿಂದ ಕವರ್ ಮಾಡಬೇಕಂತ ಹೇಳಿಬಿಟ್ಟು ನಾವು ಈ ಎಲ್ಲ ಒಂದು ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆ ಬರೋದಕ್ಕೆ ಪತ್ರವಾರನ ಕೂಡ ಮಾಡ್ತೀವಿ. ಈ ಒಂದು ಕಾರ್ಯಾಚರಣೆ ಇಲ್ಲಿ ಏನು ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಫಲ ಕಂಡಿದ್ದನ್ನು ಅತ್ಯಂತ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.